ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಬ್ಲ್ಯಾಕ್ ಹೆಡ್ ನಿವಾರಿಸಬೇಕೇ? ಹಾಗಾದರೆ ಹೀಗೆ ಮಾಡಿ. ಬ್ಲ್ಯಾಕ್ ಹೆಡ್ ಸಮಸ್ಯೆ ಹೆಚ್ಚಿನ ಮಂದಿಗೆ ಕಾಡುವುದುಂಟು. ಇದು ನಿಮ್ಮ ತ್ವಚೆಯ ಬಣ್ಣವನ್ನೇ ಕುಗ್ಗಿಸುತ್ತದೆ. ಮೂಗಿನ ಮೇಲೆ, ಕೆನ್ನೆ ಹಾಗೂ ಕೆಲವೊಮ್ಮೆ ಹಣೆಯ ಮೇಲೆ ಕಾಣಿಸಿಕೊಳ್ಳುವ ಇವನ್ನ ಇಲ್ಲದಂತೆ ಮಾಡುವುದು ಸವಾಲಿನ ಕೆಲಸ. ಮೂಗಿನ ತ್ವಚೆಯ ಮೇಲಿರುವ ರಂಧ್ರಗಳಲ್ಲಿ ಸೇರಿಕೊಳ್ಳುವ ಧೂಳು, ಕೊಳೆ ಅಥವಾ ಸತ್ತ ಜೀವಕೋಶಗಳು ಕಪ್ಪಾಗಿ ಉದ್ದಕ್ಕೆ ಇರುತ್ತವೆ. ತ್ವಚೆಯ ಜಿಡ್ಡಿನಾಂಶವು ಇದರೊಂದಿಗೆ ಬೆರೆತುಕೊಳ್ಳುತ್ತದೆ. ಮೊಡವೆಯಂತೆ ಬ್ಲ್ಯಾಕ್ ಹೆಡ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಚಿವಿಟ್ಟು ತೆಗೆಯದಿರಿ. ಇದರಿಂದ ಮೇಲ್ಭಾಗ ಹೋಗುತ್ತದೆಯೇ ಹೊರತು ಒಳಭಾಗ ಹೋಗೋರ ಬರುವುದಿಲ್ಲ. ತುಂಡಾದ ಇದು ಒಳಗಿನಿಂದ ಮತ್ತಷ್ಟು ಆಳಕ್ಕೆ ಇಳಿದು ಹೆಚ್ಚಿನ ಬ್ಲ್ಯಾಕ್ ಹೆಡ್ ಹುಟ್ಟಲು ಕಾರಣವಾಗಬಹುದು. ಮೊಟ್ಟೆಯ ಬಿಳಿ ಭಾಗದಿಂದ ಇದಕ್ಕೆ ಮದ್ದು ತಯಾರಿಸಬಹುದು. ಅದನ್ನು ಚೆನ್ನಾಗಿ ಕದಡಿ ನೊರೆ ಬಂದಾಗ ಅದಕ್ಕೆ ಜೇನುತುಪ್ಪ ಮತ್ತು ಲಿಂಬೆ ರಸ ಸೇರಿಸಿ ಇದನ್ನು ಬ್ಲ್ಯಾಕ್ ಹೆಡ್ಸ್ ಇರುವ ಜಾಗಕ್ಕೆ ದಪ್ಪನಾಗಿ ಹಚ್ಚಿ. ಅರ್ಧ ಗಂಟೆ ಒಣಗಿದ ಬಳಿಕ ತಣ್ಣೀರಿನ ನೀರಿನಲ್ಲಿ ನಾಲ್ಕಾರು ಬಾರಿ ಮುಖ ತೊಳೆಯಿರಿ. ಯಾವುದೋ ಸೋಪು ಬಳಸದಿರಿ. ಸೂಕ್ಷ್ಮ ತ್ವಚೆ ನಿಮ್ಮದಾಗಿದ್ದರೆ ಲಿಂಬೆಹಣ್ಣು ಬಳಸಬೇಕಿಲ್ಲ, ಕೇವಲ ಜೇನುತುಪ್ಪ ಹಚ್ಚಿದರೆ ಸಾಕು. ಈ ಒಂದು ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.